ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಏನಂದರೆ, 7ನೇ ವೇತನ ಆಯೋಗ ಮಧ್ಯಂತರ ಪರಿಹಾರವನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು. 17%ದಷ್ಟು ವೇತನ ಹೆಚ್ಚಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ತದರ ಒಂದು ಬೆನ್ನಲ್ಲಿ NPS ಅನ್ನು ತೆಗೆದುಹಾಕಿ OPS ಅನ್ನು ಮರು ಜಾರಿಗಾಗಿ ಒಂದು ಮುಖ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಆಯೋಗದ ವರದಿ ಯಾವ ರೀತಿಯಾಗಿ ಬರುತ್ತೆ ಎಂಬುದರ ಬಗ್ಗೆ ಒಂದು ತಿಂಗಳಿನಲ್ಲಿ ವರದಿ ಬರಲಿದೆ. ಬೇರೆ ಬೇರೆ ರಾಜ್ಯಗಳು ಯಾವ ರೀತಿಯಾಗಿ OPS ಅನ್ನು ಮರು ಜಾರಿ ಮಾಡೋದಕ್ಕೆ ಒಂದು ಕ್ರಮ ಕೈಗೊಂಡಿದ್ದಾವೆ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲೂ ಮಾಡುವ ಒಂದು ಎಲ್ಲ ನಿರೀಕ್ಷೆಗಳಿದ್ದಾವೆ. ಆ ಸರ್ಕಾರಿ ಆದೇಶಗಳು 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದ ಸರ್ಕಾರಿ ನೌಕರಿಗೆ 17%ದಷ್ಟು ವೇತನ ಹೆಚ್ಚಳ ಮತ್ತು OPS ಗೆ ಸಂಬಂಧಿಸಿದಂತೆ ಅಪ್ಡೇಟ್ಸ್ ನೀಡಿದ ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಇನ್ನೊಂದು ಹೊಸ ಒಂದು ಮಾಹಿತಿಯನ್ನು, ಹೊಸ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಕೊಡುಗೆಯನ್ನು, ಸಿಹಿ ಸುದ್ದಿಯನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಸಂಪೂರ್ಣವಾದ ಮಾಹಿತಿ ಏನಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ಈ ಒಂದು ಮಾಹಿತಿ. ಏನಂದರೆ, ರಾಜ್ಯ ಸರ್ಕಾರಿ ನೌಕರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ, ಈ ಒಂದು ಕೆಲವೇ 7ರಿಂದ 8 ದಿನಗಳ ಒಳಗಾಗಿ ಸರ್ಕಾರಿ ಅಧಿಕೃತವಾದಂಥ ಆದೇಶ ಹೊರಡಿಸಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿಯನ್ನು ನೀಡಲಿದ್ದಾರೆ ಹೋಳಿ ಹಬ್ಬದ ಮೊದಲಾಗಿ. ರಾಜ್ಯದಲ್ಲಿ ಏನಂದರೆ, ಸರ್ಕಾರಿ ನೌಕರಿಗೆ ಮತ್ತೊಂದು ಮಹತ್ವದ ಮಾಹಿತಿ ಏನಂದರೆ, ರಾಜ್ಯ ಸರ್ಕಾರಿ ನೌಕರಿಗೆ ಆರೋಗ್ಯ ಭಾಗ್ಯದ ಬಂಪರ್ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಯಾವ ರೀತಿ ಅಂದರೆ, ಆರೋಗ್ಯ ಭಾಗ್ಯ ಒಂದು ಬಂಪರನ್ನು ನೀಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸರ್ಕಾರಿ ನೌಕರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವರಿಗೆ ಒಂದು ಹಿತದೃಷ್ಟಿಯಿಂದ ಬಹಳಷ್ಟು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಇನ್ ಡೆಪ್ತ್ ನ್ಯೂಸ್ ಅಂದರೆ, ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಇತ್ತೀಚೆಗೆ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಘೋಷಿಸಿದ್ದ, ಇದೀಗ ಆರೋಗ್ಯ ಭಾಗ್ಯ ಸೌಲಭ್ಯ ಆದೇಶ ಜಾರಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಏನಂದರೆ, ರಾಜ್ಯದಲ್ಲಿ 1 ಏಪ್ರಿಲ್ 2023ರಿಂದ ಜಾರಿಗೆ ಬರುವಂತೆ ಮೂಲ ವೇತನದಷ್ಟು 17%, ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ಮಧ್ಯಂತರ ಪರಿಹಾರವನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಇದೀಗ ಈ ಎಲ್ಲದರ ನಡುವಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಇನ್ನೊಂದು ಹೊಸ ನೀಡಿದೆ. ಏನಂದರೆ, ಕ್ಯಾಶ್ಲೆಸ್ ಸಂಪೂರ್ಣವಾಗಿ, ಏನಂದರೆ ಕ್ಯಾಶ್ಲೆಸ್ ಆರೋಗ್ಯ ಸೇವೆ ಒದಗಿಸಲು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ರಾಜ್ಯದ ಸರ್ಕಾರಿ ನೌಕರಿಗೆ ನೀಡೋದಕ್ಕೆ ಮುಂದಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಆರೋಗ್ಯ ಸೇವೆ ಒದಗಿಸಲು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಎಷ್ಟು ದಿನದಲ್ಲಿ ಅಂದರೆ, ಒಂದು ವಾರದ ಒಳಗೆ ಇದರ ಒಂದು ವೈದ್ಯಕೀಯ ಚಿಕಿತ್ಸೆ ಒದಗಿಸಲಾಗುವುದು ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿಗೆ ಉದ್ದೇಶಿಸಿ ಹೇಳಿದ್ದಾರೆ. ಈ ಯೋಜನೆಗೆ ಸರ್ಕಾರ ಎಷ್ಟಂದರೆ 1,250 ಕೋಟಿ ವೆಚ್ಚ ಪಡಿಸಿದೆ. ಹಾಗಾಗಿ ಯೋಜನೆ ಜಾರಿ ಆದರೆ ನೌಕರರು ಹಾಗೂ ಯಾರಿಗೆಲ್ಲ ಅಪ್ಲೈ ಆಗಲಿದೆ ಅಂದರೆ, ನೌಕರರಿಗೆ ಹಾಗೂ ಕುಟುಂಬದವರಿಗೆ ಸ್ಮಾರ್ಟ್ ಕಾರ್ಡ್ ಯಾವುದೇ ರೀತಿಯಂಥ ಒಂದು ಇಲ್ಲಿ ಸ್ಮಾರ್ಟ್ ಕಾರ್ಡ್ ಮುಖಾಂತರವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ಏನು ಮಾಡ್ತಾರೆ ಅಂದರೆ, ಇನ್ನು ಮುಂದೆ ನೌಕರರು ಮತ್ತು ಕುಟುಂಬದವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುವುದು ರಾಜ್ಯದ ಸರ್ಕಾರಿ ನೌಕರರಿಗೆ. ಇದರಿಂದಾಗಿ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಚಿಕಿತ್ಸೆ ಪಡೆಯುವ ಆಸ್ಪತ್ರೆಯವರಿಗೆ ನೀಡಿ ಚಿಕಿತ್ಸೆ ಪಡೆಯಬಹುದು. ಯಾವುದೇ ರೀತಿ ಅಂತ ಇಲ್ಲಿ ವೆಚ್ಚ ಭರಿಸುವ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಸ್ಮಾರ್ಟ್ ಕಾರ್ಡನ್ನು ತೋರಿಸಿದರೆ ಸಾಕು, ಯಾವುದೇ ಒಂದು ABY ಹಾಸ್ಪಿಟಲಲ್ಲಿ ನೀವು ಚಿಕಿತ್ಸೆಯನ್ನು ಪಡೆಯಬಹುದು. ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಯಾವುದೇ ರೀತಿಯಂಥ ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ, ಸಂಪೂರ್ಣವಾಗಿ ಕ್ಯಾಶ್ಲೆಸ್. ಇದನ್ನು 1 ಏಪ್ರಿಲ್ 2023ರಿಂದ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಬರ್ತಾ ಇದೆ. ಆದರೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ, ಇನ್ನೇನು ಸ್ವಲ್ಪ ದಿನದಲ್ಲಿ ಬೀಳಬಹುದು. ಯಾಕಂದರೆ 7ರಿಂದ 8 ದಿನಗಳ ಒಳಗಾಗಿ ಅಧಿಕೃತ ಮಾಹಿತಿ ನೀಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ CS ಷಡಾಕ್ಷರಿ ಅವರು ತಿಳಿಸಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಎಲ್ಲ ಸರ್ಕಾರಿ ನೌಕರರು ಮತ್ತು ಅವಲಂಬಿತರನ್ನು ಒಳಗೊಂಡಿರುತ್ತದೆ. ಯಾವ ರೀತಿ ಈ ಯೋಜನೆ ಪರಿಣಾಮಕಾರಿಯಾಗಲಿದೆ ಅಂದರೆ, ಈ ಯೋಜನೆ ಎಲ್ಲ ಸರ್ಕಾರಿ ನೌಕರರು ಹಾಗೂ ಅವರಿಗೆ ಅವಲಂಬಿತರನ್ನು ಒಳಗೊಂಡಿರುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ. ಈ ಮಾಹಿತಿಯಲ್ಲಿ ನಿಮಗೆ ಸ್ಪಷ್ಟವಾಗಿರಬೇಕು, ಆರೋಗ್ಯ ಸಂಜೀವಿನಿ ಎಂಬ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತರ್ತಾ ಇದ್ದಾರೆ. ನೌಕರರಿಗೆ
ಮತ್ತು ಅವರಿಗೆ ಅವಲಂಬಿತವರಿಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗಲಿದೆ. ಸ್ಮಾರ್ಟ್ ಕಾರ್ಡನ್ನು ವಿತರಿಸಲಿದ್ದಾರೆ ಹಾಗೂ ಈ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಸಿಗುತ್ತದೆ ಎ ಬಿ ವೈ ಹಾಸ್ಪಿಟಲ್ಗಳಲ್ಲಿ. ಮತ್ತು ಇದಕ್ಕೆ ಸರ್ಕಾರ 1250 ಕೋಟಿ ವೆಚ್ಚಪಡಿಸಿದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಈ ಒಂದು ಯೋಜನೆ ಆರೋಗ್ಯ ಸಂಜೀವಿನಿ ಯೋಜನೆ ಸಂಪೂರ್ಣವಾಗಿ ಒಂದು ತ್ವರಿತಗತಿಯಲ್ಲಿ ಯಾವುದೇ ರೀತಿಯಂಥ ಒಂದು ಇಲ್ಲಿ ಜಂಜಾಟಗಳಿಲ್ಲದೆ ನೌಕರರಿಗೆ ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡುವ ಮುಖಾಂತರವಾಗಿ ಸರ್ಕಾರಿ ನೌಕರರಿಗೆ ಇಲ್ಲಿ ಆರೋಗ್ಯವನ್ನು ಕಾಪಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ರಾಜ್ಯ ಸರ್ಕಾರ. ಇದೊಂದಾಗಿತ್ತು ರಾಜ್ಯ ನೌಕರರಿಗೆ ಮತ್ತೊಂದು ಮಹತ್ವದ ಮಾಹಿತಿ. ರಾಜ್ಯದ ಸರ್ಕಾರಿ ನೌಕರರಿಗೆ ಆರೋಗ್ಯ ಭಾಗ್ಯದ ಬಂಪರ್ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ. ನಿಮಗೇನು ಅನಿಸುತ್ತೆ, ರಾಜ್ಯದಲ್ಲಿ ಇದರಿಂದಾಗಿ ಒಂದು ಲಾಭವಾಗಲಿದೆ ಅಥವಾ ಮೊದಲಿನ ಯೋಜನೆಗಳಂತೆಯೇ ಇದರಲ್ಲಿ ಸಹ ಲೋಪದೋಷಗಳು ಬರ್ಬೋದು ಎಂಬುದರ ಬಗ್ಗೆ, ಅಥವಾ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯಂಥ ಒಂದು ಕ್ಯಾಶ್ಲೆಸ್ ಆರೋಗ್ಯ ಸೇವೆ ಒದಗಿಸಿದ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಒಂದು ಬಹಳ ಪರಿಣಾಮಕಾರಿ ಆಗಬಹುದಾ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ.